ಸ್ಟೂಡೆಂಟ್ಸ್ ಇನ್ಕಮ್ ಟ್ಯಾಕ್ಸ್ ಟೂ ನಲ್ಲಿ ನಮ್ಮ ಹತ್ರ ಇನ್ನೊಂದು ಕ್ವಶನ್ ಇದೆ. ಇದು 2016 ನಲ್ಲಿ ಕೇಳಿರುವಂತ ಕ್ವಶನ್. ಇದು ಕ್ವಶನ್ ಏನಿದೆ ಅಂತ ಓದೋಣ. ಮಿಸ್ಟರ್ ಶೇಖರ್ ಪ್ರೆಸೆಂಟ್ಸ್ ಯು ದ ಟ್ರೇಡಿಂಗ್ ಅಂಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಫಾರ್ ದ ಪ್ರೀವಿಯಸ್ ಇಯರ್, ಓಕೆ 2020-21. ಯು ಆರ್ ರಿಕ್ವೈರ್ಡ್ ಟು ಕಂಪ್ಯೂಟ್ ದ ಬಿಸ್ನೆಸ್ ಇನ್ಕಮ್ ಫಾರ್ ದ ಅಸೆಸ್ಮೆಂಟ್ ಇಯರ್ 21-22. ಓಪನಿಂಗ್ ಸ್ಟಾಕ್, ಪರ್ಚೇಸಸ್, ವೇಜಸ್, ಫ್ರೈಟ್, ಗ್ರಾಸ್ ಪ್ರಾಫಿಟ್, ಆಫೀಸ್ ಸ್ಯಾಲರೀಸ್, ಆಫೀಸ್ ರೆಂಟ್, ಆಡಿಟ್ ಫೀಸ್, ಇನ್ಕಮ್ ಟ್ಯಾಕ್ಸ್, ಕಾರ್ ಎಕ್ಸ್ಪೆನ್ಸಸ್, ಜನರಲ್ ಎಕ್ಸ್ಪೆನ್ಸಸ್, ಡೊನೇಷನ್, ಸೇಲ್ಸ್ ಟ್ಯಾಕ್ಸ್ ಪ್ರೊವಿಷನ್, ಪೇಟೆಂಟ್ಸ್, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಡಿಪ್ರಿಸಿಯೇಷನ್ ಆನ್ ಕಾರ್, ನೆಟ್ ಪ್ರಾಫಿಟ್, ಗ್ರಾಸ್ ಪ್ರಾಫಿಟ್, ಇಂಟ್ರೆಸ್ಟ್ ಆನ್ ಡಿಬೆಂಚರ್ಸ್, ಬ್ಯಾಡ್ ಡೆಟ್ಸ್ ರಿಕವರ್ಡ್ಸ್ ಅಂಡ್ ಇನ್ಕಮ್ ರೆಂಟ್ ಫ್ರಮ್ ಹೌಸ್ ಪ್ರಾಪರ್ಟಿ. ಅಡಿಷನಲ್ ಇನ್ಫಾರ್ಮೇಶನ್ ಏನೇನಿದೆ ಅಂದ್ರೆ, ಪರ್ಚೇಸಸ್ ಇನ್ಕ್ಲೂಡ್ ಎ ಕ್ಯಾಶ್ ಪೇಮೆಂಟ್ ಆಫ್ 30,000, ಓಪನಿಂಗ್ ಸ್ಟಾಕ್ ಈಸ್ ಅಂಡರ್ ವ್ಯಾಲ್ಯೂಡ್ ಬೈ 15%, ಕ್ಲೋಸಿಂಗ್ ಸ್ಟಾಕ್ ಈಸ್ ಓವರ್ ವ್ಯಾಲ್ಯೂಡ್ ಬೈ 10%, 20% of the car expenses related to personal use, out of sales tax provision, sales tax 1,250 was paid before filing the return of income, 40% bad debts recovered were disallowed earlier. Right? ಈಗ ಇಷ್ಟು ಪಾಯಿಂಟ್ ಅಲ್ಲಿ ಫಸ್ಟ್ ನಾವು ತಗೊಳ್ಬೇಕಾಗಿರೋದು ನೆಟ್ ಪ್ರಾಫಿಟ್ ಎಷ್ಟಿದೆ ಅಂತ ನೋಡ್ಬೇಕು. ನೆಟ್ ಪ್ರಾಫಿಟ್ ಎಷ್ಟಿದೆ ನಮ್ಮ ಹತ್ರ ಅಂದ್ರೆ 23,250 ರುಪೀಸ್ ಇದೆ. ಕರೆಕ್ಟಾ? ಈಗ ಫಸ್ಟ್ ಅಡ್ಜಸ್ಟ್ಮೆಂಟ್ ನೋಡೋಣ ಏನಂತ ಇದೆ. ಎ ಪರ್ಚೇಸ್ ಆಫ್ ಪರ್ಚೇಸಸ್ ಇನ್ಕ್ಲೂಡ್ಸ್ ಎ ಕ್ಯಾಶ್ ಪೇಮೆಂಟ್ ಆಫ್ 30,000 ಅಂತ ಇದೆ. ನೋಡಿ, ಯಾವುದೇ ಬಿಸ್ನೆಸ್ ಆಗ್ಲಿ, ಓಕೆನಾ, ಯಾವುದೇ ಪೇಮೆಂಟ್ ಮಾಡಬೇಕಾದ್ರೆ ಕ್ಯಾಶ್ ಅಲ್ಲಿ ಪೇಮೆಂಟ್ ಮಾಡಿದ್ರೆ 10,000 ರೂಪಾಯಿ ಒಳಗಡೆ ಪೇಮೆಂಟ್ ಕ್ಯಾಶ್ ಅಲ್ಲಿ ಮಾಡಬಹುದು. 10,000 ರೂಪಾಯಿಗಿಂತಲೂ ಜಾಸ್ತಿ ಪೇಮೆಂಟ್ ಮಾಡಿದ್ರೆ ಅದನ್ನ ನಾವೇನಂತ ಹೇಳ್ತೀವಿ, ಇನ್ಅಡ್ಮಿಸಿಬಲ್, ಅಂದ್ರೆ ಬಿಸ್ನೆಸ್ ಗೆ ಸಂಬಂಧ ಪಡೆದೇ ಇರೋದು ಅಂತ ಹೇಳ್ತೀವಿ. ಇಲ್ಲಿ ಎಷ್ಟು ಪರ್ಚೇಸ್ ಮಾಡಿ ಪೇಮೆಂಟ್ ಮಾಡಬಹುದು ಕ್ಯಾಶ್ ಅಲ್ಲಿ? 30,000 ರೂಪಾಯಿ, ಅಂದ್ರೆ ಮೋರ್ ದನ್ 30,000 ಇದೆ. ಸೊ ಅದಕ್ಕೋಸ್ಕರ ಫಸ್ಟ್ ಪಾಯಿಂಟ್, ಪರ್ಚೇಸಸ್ ಪೇಡ್ ಇನ್ ಕ್ಯಾಶ್ ಮೋರ್ ದನ್ 10,000 ಆಗಿರೋದ್ರಿಂದ, ಓಕೆನಾ, ಅದು 30,000 ರುಪೀಸ್ ಆಗಿರೋದ್ರಿಂದ ಅದನ್ನ ಇನ್ಅಡ್ಮಿಸಿಬಲ್ ಅಂತ ಕನ್ಸಿಡರ್ ಮಾಡ್ತೀವಿ. ಅಲ್ಲಿಗೆ ಮೊದಲನೇ ಅಡ್ಜಸ್ಟ್ಮೆಂಟ್ ಮುಗೀತು. ಓಪನಿಂಗ್ ಸ್ಟಾಕ್ ಈಸ್ ಅಂಡರ್ ವ್ಯಾಲ್ಯೂಡ್ ಬೈ 15% ಅಂತ ಹೇಳ್ತಾ ಇದೆ. ಒಂದ್ ನಿಮಿಷ ನೋಡಿ, ಸಪೋಸ್ ಸ್ಟಾಕ್ ಬೆಲೆ ಯಾವಾಗ್ಲೂ 100 ರೂಪಾಯಿ, 100 ರೂಪಾಯಿ ಅಂತ ಬರೀಬೇಕು. ಆದ್ರೆ ಸ್ಟಾಕ್ ಬೆಲೆ 15% ಕಡಿಮೆ ಬರೆದಿದ್ದೇನಂತೆ. ಹಾಗಾದ್ರೆ ಎಷ್ಟು ಪರ್ಸೆಂಟ್ ಇರುತ್ತೆ? 85%. ನಮಗೆ ಓಪನಿಂಗ್ ಸ್ಟಾಕ್ ಎಷ್ಟಿದೆಯಪ್ಪ? 85,000 ಇದೆ. ನೋಡಿ, ಓಪನಿಂಗ್ ಸ್ಟಾಕ್ ಅಂತ ಹೇಳಿದ್ರೆ ಎಕ್ಸ್ಪೆನ್ಸಸ್ ಡೆಬಿಟ್ ಸೈಡ್ ಅಲ್ಲಿ ಇರುತ್ತೆ ಅಲ್ವಾ. ಓಪನಿಂಗ್ ಸ್ಟಾಕ್ ಯಾವುದೇ ಐಟಮ್ ಟ್ರೇಡಿಂಗ್ ಅಂಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಡೆಬಿಟ್ ಸೈಡ್ ಅಲ್ಲಿ ಇದ್ರೆ ಎಕ್ಸ್ಪೆನ್ಸಸ್. ಎಕ್ಸ್ಪೆನ್ಸಸ್ ಕಡಿಮೆ ಮಾಡಿದಾಗೆಲ್ಲ ಪ್ರಾಫಿಟ್ ಏನಾಗಿರುತ್ತೆ? ಜಾಸ್ತಿ ಆಗಿರುತ್ತೆ, ಹೌದಾ? ಸೊ ಎಕ್ಸ್ಪೆನ್ಸ್ ಇನ್ ಪ್ರಾಫಿಟ್ ಜಾಸ್ತಿ ಆಗಿದ್ರೆ ಇವಾಗ ನಾವೇನ್ ಮಾಡಬೇಕು? ಅದನ್ನ ಮೈನಸ್ ಮಾಡಬೇಕು. ಸೊ ಅದಕ್ಕೋಸ್ಕರ ನಾವು ಅಂಡರ್ ವ್ಯಾಲ್ಯೂ ಆಫ್ ಓಪನಿಂಗ್ ಸ್ಟಾಕ್, ಅಂಡರ್ ವ್ಯಾಲ್ಯೂ ಆಫ್ ಓಪನಿಂಗ್ ಸ್ಟಾಕ್ ನೋಡಿ, 85,000 ರುಪೀಸ್ ಓಪನಿಂಗ್ ಸ್ಟಾಕ್ ಇದೆ. ಇದು 85%ಗೆ 100 ಮಿಕ್ಕಿದ್ದು 15% ಎಷ್ಟ್ ಆಗುತ್ತೆ ಅಂದ್ರೆ 15,000 ರೂಪಾಯಿ ಆಗುತ್ತೆ. ಕರೆಕ್ಟಾ? ಓಪನಿಂಗ್ ಸ್ಟಾಕ್ 85,000, ಅವನು 15% ಕಡಿಮೆ ರೆಕಾರ್ಡ್ ಮಾಡಿದ್ದಾನೆ, ಅಂದ್ರೆ 85% ರೆಕಾರ್ಡ್ ಮಾಡಿದ್ದಾನೆ. ಆದ್ರೆ ನಮಗೆ 15% ಎಷ್ಟು ರೂಪಾಯಿ ಕಡಿಮೆ ಬರ್ದಿದ್ದಾನೆ? 15,000 ರೂಪಾಯಿ. ಆಕ್ಚುಲಿ 1,00,000 ರೂಪಾಯಿ ಓಪನಿಂಗ್ ಸ್ಟಾಕ್ ಬರೆಯೋ ಬದಲು ಅವನು ಎಷ್ಟಂತ ಬರ್ದಿದ್ದಾನೆ? 85,000 ಅಂತ ಹೇಳಿದ್ದಾನೆ. ಆಗ 15,000 ರೂಪಾಯಿ ಪ್ರಾಫಿಟ್ ಏನಾಗಿದೆ? ಜಾಸ್ತಿ ಆಗಿತ್ತು. ಅದಕ್ಕೆ ಈಗೇನ್ ಮಾಡ್ತಾ ಇದೀವಿ? ಮೈನಸ್ ಮಾಡ್ತಾ ಇದ್ವಿ. ನೆಕ್ಸ್ಟ್ ಕ್ಲೋಸಿಂಗ್ ಸ್ಟಾಕ್ ಏನಾಗಿದೆ ಅಂತೆ? ಓವರ್ ವ್ಯಾಲ್ಯೂ ಆಗಿದೆ ಅಂತೆ. ನೋಡು, ರೆಡಿ ಇದೆ. ಕ್ಲೋಸಿಂಗ್ ಸ್ಟಾಕ್ 100 ರೂಪಾಯಿ ಸ್ಟಾಕ್ ಇರೋದನ್ನ ಅವನು ಏನ್ ಮಾಡಿದ್ದಾನೆ ಗೊತ್ತಾ? 10 ರೂಪಾಯಿ ಜಾಸ್ತಿ ವ್ಯಾಲ್ಯೂ ಮಾಡಿ 110 ರೂಪಾಯಿಗೆ ಬರೆದಿದ್ದಾನೆ. ಅಂದ್ರೆ 100 ರೂಪಾಯಿ ಸ್ಟಾಕ್ ನ 110 ರೂಪಾಯಿ. ನೋಡಿ, ಇನ್ಕಮ್ ಜಾಸ್ತಿ ಆದ್ರೆ ಪ್ರಾಫಿಟ್ ಏನಾಗುತ್ತೆ? ಜಾಸ್ತಿ ಆಗುತ್ತೆ. ಇನ್ಕಮ್ ಜಾಸ್ತಿ ಆದ್ರೆ ಪ್ರಾಫಿಟ್ ಜಾಸ್ತಿ ಆಗುತ್ತೆ. ಹಾಗಾದ್ರೆ ಪ್ರಾಫಿಟ್ ಜಾಸ್ತಿ ಆಗಿದ್ದಂತೆ ಈಗೇನ್ ಮಾಡ್ಬೇಕು ನಾವು? ಮೈನಸ್ ಮಾಡಬೇಕು. ಮೈನಸ್ ಇನ್ಕಮ್ಸ್ ಎಲ್ಲಿ ಬರುತ್ತೆ? ಇಲ್ಲೇ ಬರುತ್ತೆ. ಕರೆಕ್ಟಾ? ಸೊ ಓವರ್ ವ್ಯಾಲ್ಯೂ ಆಫ್ ಓಪನಿಂಗ್, ಸಾರಿ, ಕ್ಲೋಸಿಂಗ್ ಅಲ್ವಾ, ಕ್ಲೋಸಿಂಗ್ ಸ್ಟಾಕ್ ಎಷ್ಟಿದೆಯಪ್ಪ? ಕ್ಲೋಸಿಂಗ್ ಸ್ಟಾಕ್ 110,000 ಇದೆ. ಇದು 110 ಗೆ 10 ಎಷ್ಟಾಗುತ್ತೆ ಅಂದ್ರೆ
10,000 ರುಪೀಸ್ ಅಷ್ಟು ಏನಾಗಿದೆ ಕ್ಲೋಸಿಂಗ್ ಸ್ಟಾಕ್ ನ ಜಾಸ್ತಿ ಮಾಡಿದ್ವಿ ಈಗ ಏನ್ ಮಾಡ್ತಾ ಇದೀವಿ ಕಡಿಮೆ ಮಾಡಿದ್ವಿ ಈಗ ನಾಲ್ಕನೇ ಅಡ್ಜಸ್ಟ್ಮೆಂಟ್ ನೋಡಿ 20% ಆಫ್ ಕಾರ್ ಎಕ್ಸ್ಪೆನ್ಸಸ್ ರಿಲೇಟೆಡ್ ಟು ಪರ್ಸನಲ್ ಯೂಸ್ ಅಂತ ಹೇಳ್ತಾರೆ ಸೋರಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ನಿಮಗೆಲ್ಲಾದ್ರೂ ಕಾರ್ ಎಕ್ಸ್ಪೆನ್ಸಸ್ ಅಂತ ಇದೆಯಾ ಇದೆ ನೋಡಿ ಕಾರ್ ಎಕ್ಸ್ಪೆನ್ಸಸ್ ಒಟ್ಟು ಎಷ್ಟು ಪರ್ಸೆಂಟ್ ಅಂತಪ್ಪ ಪರ್ಸನಲ್ ಯೂಸ್ ಮಾಡಿರೋದು 20% ಅಂದ್ರೆ 15,000 ರೂಪಾಯಿನಲ್ಲಿ 20% ಪರ್ಸನಲ್ ಯೂಸ್ ಮಾಡಿದ್ದಾನೆ ಅಲ್ಲಿಗೆ 3,000 ರೂಪಾಯಿ ಪರ್ಸನಲ್ ಯೂಸ್ ಮಾಡಿದ್ದಾನೆ ನೀವು ಕೇಳಬಹುದು ಸರ್ ಇನ್ನು 80% ಏನಕ್ಕೆ ಮಾಡಿರ್ತಾನೆ ಸರ್ ಅಂದ್ರೆ ಅದು ಬಿಸ್ನೆಸ್ ಯೂಸ್ ಮಾಡಿರ್ತಾನೆ ಹಾಗೆ ಅದಕ್ಕೆ ಇನ್ನೊಂದು ಪಾಯಿಂಟ್ ಇದೆ ನೋಡಿ ಡಿಪ್ರಿಸಿಯೇಷನ್ ಆನ್ ಕಾರ್ ಅಂತ ಇದೆ ಕರೆಕ್ಟಾ ಕಾರ್ ಕೂಡ 20% ಏನಕ್ಕೆ ಯೂಸ್ ಮಾಡಿದ್ದಾನೆ ಪ್ರೈವೇಟ್ ಯೂಸ್ ಮಾಡಿದ್ದಾನೆ ಅದಕ್ಕೋಸ್ಕರ ಆ ಪಾಯಿಂಟ್ ಇಲ್ಲೇ ಬರೆದು ಬಿಡಬೇಕು ಮರಿಬಾರದು ಓಕೆನಾ ಡಿಪ್ರಿಸಿಯೇಷನ್ ಆನ್ ಕಾರ್ ಎಷ್ಟಿದೆ ಅದು 18,000 ಇದೆ ಅದರ ಮೇಲೆ 20% 3,600 ರುಪೀಸ್ ಬರುತ್ತೆ ಹೆಂಗಪ್ಪ 18 × 2 = 36 ಕಣ ಓಕೆನಾ ನೆಕ್ಸ್ಟ್ ಪಾಯಿಂಟ್ ನೋಡ್ಕೊಳ್ಳಿ Out of sales tax provision, sales tax ₹1,250 was paid before filing of income tax return. One nimsha note koli. Ili sales tax provision anta idiya nodi ellaru. 14,000 rupay ide nodi. Sales tax provision. Provision andre artha enappa? Provision andre artha eno? Tax kodbeku, sales tax kodbeku anta ettittidivi. Actually payment madidiva? Payment madidiva? Payment madilla. ನೋಡಿ ಇನ್ಕಮ್ ಟ್ಯಾಕ್ಸ್ ರೂಲ್ಸ್ ಏನ್ ಹೇಳುತ್ತೆ ನೀವು ಆಕ್ಚುಯಲ್ ಆಗಿ ಪೇಮೆಂಟ್ ಮಾಡಿದ್ರೆ ಸೇಲ್ಸ್ ಟ್ಯಾಕ್ಸ್ ನ ಎಕ್ಸ್ಪೆನ್ಸಸ್ ಅಂತ ತಗೊಳ್ಳಿ 16,000 ರೂಪಾಯಿ ಇನ್ನು ಪೇಮೆಂಟ್ ಮಾಡಿಲ್ಲ ನಾವು ಪ್ರಾವಿಷನ್ ಫಾರ್ ಸೇಲ್ಸ್ ಟ್ಯಾಕ್ಸ್ ಕೊಡಬೇಕು ಅಂತ ಎತ್ತಿಟ್ಟಿದ್ದೀರಾ ಪೇಮೆಂಟ್ ಆಗಿಲ್ಲ ಆದ್ರೆ ಇನ್ಕಮ್ ಟ್ಯಾಕ್ಸ್ ರೂಲ್ಸ್ ಏನ್ ಹೇಳುತ್ತೆ ಗೊತ್ತಾ ನಿಮಗೆ 31 March 2021 ಕ್ಲೋಸ್ ಆಗುತ್ತೆ ನಮ್ ಪ್ರೀವಿಯಸ್ ಇಯರ್ ಅಲ್ಲಿಂದ ನಿಮಗೆ ಆಗಸ್ಟ್ ವರೆಗೂ ಟೈಮ್ ಕೊಡ್ತಾರೆ ಸಾರಿ ಜುಲೈ 31 July 2021 ವರೆಗೂ ಟೈಮ್ ಕೊಡ್ತಾರೆ ಸೊ 31 July ಇಸ್ ದ ಲಾಸ್ಟ್ ಡೇಟ್ ಫಾರ್ ಫೈಲಿಂಗ್ ಆಫ್ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಯಾವುದೇ ಎಕ್ಸ್ಪೆನ್ಸಸ್ ಡ್ಯೂ ಉಳಿಸಿಕೊಂಡಿದ್ದು ಜುಲೈ 31 ಒಳಗಡೆ ಕಟ್ಬಿಟ್ರೆ ಅದನ್ನ ಬಿಸ್ನೆಸ್ ಎಕ್ಸ್ಪೆನ್ಸಸ್ ಅಂತ ಹೇಳ್ತೀವಿ ಇವನೇನ್ ಮಾಡಿದ್ದಾನೆ 16,000 ಬರೀ 1,250 ರುಪೀಸ್ ಮಾತ್ರ ಪೇಮೆಂಟ್ ಮಾಡಿಬಿಟ್ಟಿದ್ದಾನೆ ಇನ್ ಮಿಕ್ಕಿದ ಪೇಮೆಂಟ್ ಮಾಡಿದನಾ ಮಾಡಿಲ್ಲ ಅದಕ್ಕೆ ನಾವೇನ್ ಮಾಡ್ತೀವಿ ಸೇಲ್ಸ್ ಟ್ಯಾಕ್ಸ್ ಪ್ರಾವಿಷನ್ 16,000 1,250 ರುಪೀಸ್ ಮಾತ್ರ ಪೇಮೆಂಟ್ ಮಾಡಿದಾನೆ ಇನ್ನು ಉಳಿದಿರೋದು 14,750 ರುಪೀಸ್ ಇನ್ನು ಪೇಮೆಂಟ್ ಆಗಿಲ್ಲ ಅರ್ಥ ಆಗ್ತಾ ಇದೆಯಾ ನೆಕ್ಸ್ಟ್ ಪಾಯಿಂಟ್ ಲಾಸ್ಟ್ ಪಾಯಿಂಟ್ ನೋಡಿ 40% ಬ್ಯಾಡ್ ಡೆಟ್ಸ್ ರಿಕವರ್ಡ್ ವರ್ ಡಿಸಲೌಡ್ ಅರ್ಲಿಯರ್ ಅಂತ ಇದೆ ನೋಡಿ ಬ್ಯಾಡ್ ಡೆಟ್ಸ್ ರಿಕವರ್ಡ್ ಎಲ್ಲಿ ಸಿಗುತ್ತೆ ಗೊತ್ತಾ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಕ್ರೆಡಿಟ್ ಸೈಡ್ ಅಲ್ಲಿ ಸಿಗುತ್ತೆ ನೋಡಿ ಅಲ್ಲಿದೆ ಬ್ಯಾಡ್ ಡೆಟ್ಸ್ ರಿಕವರ್ಡ್ ಎಷ್ಟಿದ್ಯಪ್ಪ 5,200 ಇದೆ ಆ 5,200 ಅಲ್ಲಿ ಎಷ್ಟು ಡಿಸಲೌಡ್ ಆಗಿದೆಯಂತೆ ಸೊ ಹಾಗಾದ್ರೆ ಡಿಸಲೌಡ್ ಆಗಿರೋ ಪೋರ್ಷನ್ ಮಾತ್ರ ಬಿಇಡಿ ರಿಕವರ್ಡ್ 2018 ಡಿಸಲೌಡ್ ಕರೆಕ್ಟಾ 5,200 ಅಲ್ಲಿ 40% 4×20 = 2,080 ಕರೆಕ್ಟಾ 2,080 ರುಪೀಸ್ ಡಿಸಲೌಡ್ ಆಗಿದೆ ಮಿಕ್ಕಿದೆಲ್ಲ ಅಲೌಡ್ ಆಗಿದೆ ಅದನ್ನೇನು ತಗೊಳಕ್ ಹೋಗ್ಬೇಕು ಅಲ್ಲಿಗೆ ಎಲ್ಲ ಐಟಮ್ಸ್ ಆಯ್ತಾ ಈಗ ಡೆಬಿಟ್ ಸೈಡ್ ಅಲ್ಲಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಬನ್ನಿ ಓಪನಿಂಗ್ ಸ್ಟಾಕ್ ಆಗಿದೆ ಪರ್ಚೇಸಸ್ ಆಗಿದೆ ವೇಜಸ್ ಫ್ರೈಟ್ ಗ್ರಾಸ್ ಪ್ರಾಫಿಟ್ ಎಲ್ಲ ತಗೊಳಾಗಿಲ್ಲ ಯಾಕೆಂದ್ರೆ ಅದೆಲ್ಲ ಬಿಸ್ನೆಸ್ ಸ್ಟಾಫ್ ಸ್ಯಾಲರಿ ಕೂಡ ಬಿಸ್ನೆಸ್ ಆಫೀಸ್ ರೆಂಟ್ ಆಡಿಟ್ ಫೀಸ್ ಇದು ಕೂಡ ಬಿಸ್ನೆಸ್ ಡೇ ಇನ್ಕಮ್ ಟ್ಯಾಕ್ಸ್ ಇಲ್ಲಿ ಬಂತು ಕರೆಕ್ಟಾ ಯಾವಾಗ್ಲೂ ಅಷ್ಟೇ ಕಸ್ತೂರಿ ಇನ್ಕಮ್ ಟ್ಯಾಕ್ಸ್ ಪ್ರಾವಿಷನ್ ಫಾರ್ ಟ್ಯಾಕ್ಸ್ ಇನ್ಕಮ್ ಟ್ಯಾಕ್ಸ್ ಅಂತ ಕೊಟ್ಟಿದ್ರೆ ಆಲ್ವೇಸ್ ಇನ್ ಅಡ್ಮಿಸಬಲ್ ಓಕೆನಾ ಎಷ್ಟು ಅಮೌಂಟ್ ಅದು 32,000 ನೆಕ್ಸ್ಟ್ ಏನಿದೆ ಹೇಳಿ ಕಾರ್ ಎಕ್ಸ್ಪೆನ್ಸಸ್ ಆಗಿದೆ ಜನರಲ್ ಎಕ್ಸ್ಪೆನ್ಸಸ್ ಏನು ಇಲ್ಲ ಡೊನೇಷನ್ ಅದು ಕೂಡ 100% ಏನದು ಇನ್ ಅಡ್ಮಿಸಬಲ್ 2,500 ಆಮೇಲೆ ಏನಿದೆ ಹೇಳಿ ಸೇಲ್ಸ್ ಟ್ಯಾಕ್ಸ್ ಪ್ರಾವಿಷನ್ ಆಗಿದೆ ನೋಡಿ ಪೇಟೆಂಟ್ ಅಂತ ಕೊಟ್ಟಿದ್ದಾರೆ ಪೇಟೆಂಟ್ ಅಂದ್ರೆ ಏನು ಅವ್ರದೇನ ಡಿಪ್ರಿಸಿಯೇಷನ್ ಅಂತ ಹೇಳಿದ್ದಾನ
ನೋಡಿ ಬರೀ ಪೇಟೆಂಟ್ ಅಂತ ಕೊಟ್ಟಿದ್ರೆ ಅರ್ಥ ಏನು ಗೊತ್ತಾ ಪೇಟೆಂಟ್ ನ ಪರ್ಚೇಸ್ ಮಾಡಿದೀವಿ ಅಂತ ಅರ್ಥ ಏನ್ ಮಾಡಿದೀವಿ ನೋಡಿ ಅಸೆಟ್ ಪರ್ಚೇಸ್ ಮಾಡಿದ್ರೆ ಎಕ್ಸ್ಪೆನ್ಸಸ್ ನಿಮಗೆ ಮತ್ತೆ ಮಾರ್ಬಹುದು ತಾನೆ ಅಸೆಟ್ ಅನ್ನ ಸೋ ಅದಕ್ಕೆ ಅದನ್ನ ಇನ್ಅಡ್ಮಿಸಿಬಲ್ ಮಾಡಿ ಪೇಟೆಂಟ್ ಪರ್ಚೇಸ್ ಎಷ್ಟು ಅಮೌಂಟ್ ಅದು 30,000 ರುಪೀಸ್ ಆಮೇಲೆ ಏನಿದೆ ಹೇಳಿ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಇದು ಅಷ್ಟೇ ಏನು ಮಾತಾಡಿದಾಗೆ ಇಲ್ಲಿ ಹಾಕ್ಬಿಡುದು ಏನದು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಎಷ್ಟಿದೆಯಪ್ಪ 16,000 ಡಿಪ್ರಿಸಿಯೇಷನ್ ಆಧಾರ ಆಗಿದೆ ಈಗ ಕ್ರೆಡಿಟ್ ಸೈಡಿಗೆ ಬನ್ನಿ ಕ್ಲೋಸಿಂಗ್ ಸ್ಟಾಕ್ ಆಗಿದೆ ಸೇಲ್ಸ್ ಆಗಿದೆ ಗ್ರಾಸ್ ಪ್ರಾಫಿಟ್ ಬೇಡ ಇಂಟ್ರೆಸ್ಟ್ ಆನ್ ಡಿಬೆಂಚರ್ಸ್ ಇನ್ಕಮ್ ತಾನೆ ಅದು ನೋಡಿ ಎಲ್ಲ ಇನ್ಕಮ್ಸ್ ಎಲ್ಲ ಇಲ್ಲೇ ಬರಬೇಕು ಅದು ಇನ್ಅಡ್ಮಿಸಿಬಲ್ ಆಗಿದೆ ಅರ್ಥ ಆಯ್ತಾ ಇಂಟ್ರೆಸ್ಟ್ ಆನ್ ಡಿಬೆಂಚರ್ಸ್ ಎಷ್ಟಿದೆಯಪ್ಪ 17,800 ನೆಕ್ಸ್ಟ್ ಏನಿದೆಪ್ಪ ಬ್ಯಾಡ್ ಡೆಟ್ಸ್ ರಿಕವರ್ಡ್ ಆಗಿದೆ ಸಂಡ್ರಿ ಇನ್ಕಮ್ ಬಿಸ್ನೆಸ್ ರೆಂಟ್ ಫ್ರಮ್ ಹೌಸ್ ಪ್ರಾಪರ್ಟಿ ರೆಂಟ್ ಫ್ರಮ್ ಹೌಸ್ ಪ್ರಾಪರ್ಟಿ 90,000 ರುಪೀಸ್ ಅಷ್ಟೇನಾ ಇನ್ನೇನಿದ್ಯಾ ಇದೇನು ಇಲ್ಲ ಓಕೆನಾ ಅಲ್ಲಿಗೆ ಎಲ್ಲ ಅಡ್ಜಸ್ಟ್ಮೆಂಟ್ಸ್ ಮುಗೀತು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಡೆಬಿಟ್ ಕ್ರೆಡಿಟ್ ಎಲ್ಲ ಮುಗೀತು ಈಗ ಟೋಟಲ್ ಮಾಡೋಣ ಟೋಟಲ್ ಮಾಡಿದ್ರೆ ಎಷ್ಟು ಬರುತ್ತೆ ಹೇಳಿ 5, 12, 18 1 ಕ್ಯಾರೀಸ್ 7, 9, 11, 15, 18, 21, 2 ಕ್ಯಾರೀಸ್ 5, 6, 9, 10, 13 131,000 ಆಡ್ ಮಾಡ ಆಡ್ ಮಾಡಿದ್ರೆ 4 + 1, 5, 5, 1, 1,55,100 ಬರುತ್ತೆ ಕರೆಕ್ಟಾ 1,55,100 ಇದು 15,000 ಮೈನಸ್ ಮಾಡಬೇಕು ಕರೆಕ್ಟಾ ಮೈನಸ್ ಮಾಡಿದ್ರೆ 1,40,100 ಕರೆಕ್ಟಾ ಇದನ್ನ ಮೈನಸ್ ಮಾಡ ಮೈನಸ್ ಮಾಡಿದ್ರೆ 880, 7, 9, 10, 11 119,880 ಈಗ ಎಷ್ಟು ಬರುತ್ತೆ ಗೊತ್ತಾ 3 × 1 = 2, 20,220 ಇದನ್ನು ಕೂಡ ಏನು ಇಲ್ಲ ನಿಲ್ ಅಂತ ಕರೆಯೋಣ 20,220 ದಿಸ್ ಈಸ್ ಕಾಲ್ಡ್ ಆಸ್ ಇನ್ಕಮ್ ಫ್ರಮ್ ಬಿಸ್ನೆಸ್ ನೋಡಿ ಇಷ್ಟು ಮಾಡಿದ್ರೆ ನಿಮ್ಗೆ 15 marks ಬರುತ್ತೆ ಇಷ್ಟೇ ಏನಿಲ್ಲ ಕ್ಲಿಯರ್ ಬರ್ಕೊಡಿ